ಸಮಾಧಿ ಎಂದ್ರೇನು ಗೊತ್ತಾ? ಶರಣರ ಬದುಕನ್ನ ಮರಣದಲ್ಲಿ ಕಾಣು ಅನ್ನುವ ಮಾತಿದೆ. ಸಿದ್ಧಗಂಗಾ ಮಠದಲ್ಲಿ ನೆರೆದ ಜನಸ್ತೋಮವೇ ಆ ಮಾತಿಗೆ ಸಾಕ್ಷಿಯಾಗಿತ್ತು. ಆರಾಧ್ಯ ದೈವನ ಕೊನೆಯ ದರ್ಶನಕ್ಕೆ ಭಕ್ತ ಸಮೂಹ ಅಷ್ಟೇ ಅಲ್ಲ, ಸಾಮಾನ್ಯ ಜನ ಕೂಡ ಧಾವಿಸಿ ಬಂದಿದ್ರು. ಭಕ್ತರ ಅಂತಿಮ ದರ್ಶನದ ಬಳಿಕ ಶ್ರೀ ಶಿವಕುಮಾರ ಸ್ವಾಮೀಜಿಗಳೇ ಗೊತ್ತು ಮಾಡಿದ ಜಾಗದಲ್ಲಿ ಸುಮಾರು 3.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದ ಗದ್ದುಗೆಯಲ್ಲಿ ಶ್ರೀಗಳ ಕ್ರಿಯಾ ಸಮಾಧಿಯನ್ನ ಮಾಡಲಾಯಿತು. ವೈಕ್ಯರಾದಂತಹ ಲಿಂಗವಂತರ ದೇಹವನ್ನ ಭೂಮಿಯಲ್ಲಿ ಶಾಸ್ತ್ರೋಕ್ತವಾಗಿ ಇರಿಸುವುದೇ ಸಮಾಧಿ. ವೀರಶೈವ ಸಂಪ್ರದಾಯದ ಪ್ರಕಾರ ಎರಡು ವಿಧಗಳಲ್ಲಿ ಸಮಾಧಿ ಮಾಡಲಾಗುತ್ತೆ, ಒಂದು ಯಜ್ಞರೂಪ, ಮತ್ತೊಂದು ಕ್ರಿಯಾರೂಪ. ಯಜ್ಞರೂಪದಲ್ಲಿ ನಿರ್ವಾಣ, ಚಿದಂಬರ, ನಿವರಯ ಹಾಗೂ ನಿಜ ಶಿವ ಎನ್ನುವ 4 ವರ್ಗಗಳಿವೆ. ಕ್ರಿಯಾರೂಪದಲ್ಲಿ ಕ್ರಿಯಾ, ಗೋಮುಖ, ಗೋಳಕ, ಬಯಲು, ಅಲ್ಲದೆ ಧೂಳು ಸಮಾಧಿ, ಜಲ ಸಮಾಧಿ ಹಾಗೂ ಅಗ್ನಿ ಸಮಾಧಿ ಸೇರಿದಂತೆ ಒಟ್ಟು 11 ವಿಧಗಳಿವೆ. ವೀರಶೈವ ಧರ್ಮ ಸಿಂಧುವಿನಲ್ಲಿ ಹೇಳಿರುವ ಪ್ರಕಾರ ಜ್ಞಾನಿಗಳಾದ ಯೋಗಿಗಳು ಶಿವೈಕ್ಯರಾದಾಗ ಅವರ ಲಿಂಗ ಶರೀರವನ್ನ ಕ್ರಿಯಾರೂಪದಲ್ಲಿ ಸಮಾಧಿ ಮಾಡಲಾಗುತ್ತೆ. ಈ ಕ್ರಿಯಾ ಸಮಾಧಿ ಕ್ರಿಯಾಶೀಲನಿಗೆ ಪೂರ್ವಾಭಿಮುಖವಾಗಿದ್ದು ಉಳಿದವರಿಗೆ ಉತ್ತರಾಭಿಮುಖವಾಗಿರುತ್ತೆ. ಅತ್ಯಂತ ಸರಳವಾಗಿ ಹೇಳುವುದಾದ್ರೆ ವೀರಶೈವ ಸಂಪ್ರದಾಯದ ಪ್ರಕಾರ ಲಿಂಗ ಶರೀರವನ್ನ ಇರಿಸುವ ಸ್ಥಳದಲ್ಲಿ ಸಾಂಪ್ರದಾಯಿಕವಾಗಿ ನೆಲವನ್ನ ಅಗೆಯಲಾಗುತ್ತೆ. ಅದರ ಒಳಾಂಗಣವನ್ನ 4 ದಿಕ್ಕಿನಲ್ಲೂ ಶಿವೈಕ್ಯರಾದ ಶ್ರೀಗಳ ಪಾದದ ಅಳತೆಯ 9 ಜಾಗವನ್ನ ಮಾಡಿರ್ತಾರೆ. ಆ ಐಕ್ಯ ಜಾಗದ ಪ್ರಮಾಣವನ್ನ ಕೂಡ ತಾತ್ವಿಕ ಹಾಗೂ ವೀರಶೈವ ಸಿದ್ಧಾಂತದ ಪ್ರಕಾರವಾಗಿ ಮಾಡಲಾಗುತ್ತೆ. ವೀರಶೈವ ಪದ್ಧತಿಯಲ್ಲಿ ಹೇಳುವಂತಹ 216 ಸಕೀಲುಗಳು ಹಾಗೂ 76 ತತ್ವಗಳ ಸಂಕೇತಗಳನ್ನ ಈ ಕ್ರಿಯಾ ಸಮಾಧಿ ಒಳಗೊಂಡಿರುತ್ತೆ. ಹೇಗಿರುತ್ತೆ ಕ್ರಿಯಾ ಸಮಾಧಿ? ಕ್ರಿಯಾ ಸಮಾಧಿ ಲಿಂಗೈಕ್ಯರಾಗುವವರ ಬಲಪಾದದ ಪ್ರಮಾಣವನ್ನ ಒಳಗೊಂಡಂತೆ 5 ಪಾದಗಳ ಚೌಕದಲ್ಲಿ ಒಟ್ಟು 9 ಪಾದ ಆಳವಿರಬೇಕು. ಅಂದ್ರೆ 5 5 9 ಅಂದ್ರೆ ಒಟ್ಟು 225 ಘನಪಾದಗಳು. ಇದರಲ್ಲಿ ತಳದ ವೇದಿಕೆ 3 3 1 ಅಂದ್ರೆ 9 ಘನಪಾದವನ್ನ ಕಳೆದ್ರೆ 216 ಘನಪಾದಗಳ ಐಕ್ಯ ಸ್ಥಳದ ಮೇಲೆ ಸೂಚಿಸಿದ 216 ಸಕೀಲುಗಳ ಸಂಕೇತವಾಗಿರುತ್ತೆ. ಸಮಾಧಿಯು ತ್ರಿಕೋನ ದೇಹವನ್ನ ಹೋಲುತ್ತೆ. ಕೆಳಗಿನ ಚೌಕವೇ ದೇಹ, ಅದರ ಕಮಾನು ಮಸ್ತಕ. ಮಸ್ತಕದ ಪಕ್ಕದಲ್ಲಿರುವ 2 ಗೂಡುಗಳು ಜ್ಞಾನ ನೇತ್ರಗಳು. ಹೀಗೆ ನಿರ್ಮಾಣವಾದ ಕ್ರಿಯಾ ಸಮಾಧಿಯು ಪಂಚಸೂತ್ರ ಶಿವಲಿಂಗವನ್ನ ಹೋಲುತ್ತೆ. ಸಮಾಧಿಯ ತ್ರಿಕೋಣೀಯ ಮೇಲಿನ ವೇದಿಕೆಯನ್ನ 36 ಘನ ಪಾದಗಳ ಅಳತೆಯಲ್ಲಿ ರಚಿಸಲಾಗುತ್ತೆ. ಒಟ್ಟಾರೆ ಸಮಾಧಿ ನಿರ್ಮಾಣದ ಉದ್ದೇಶ ವೀರಶೈವ ಸಂಪ್ರದಾಯದ ಮೂಲತ್ವಗಳನ್ನ ಅಳವಡಿಸಿಕೊಳ್ಳುವುದೇ ಆಗಿದೆ. ಶಿವೈಕ್ಯರಾದವರು ಈ ತತ್ವಗಳಲ್ಲಿ ಸೇರಿ ಹೋಗ್ತಾರೆ ಅನ್ನೋದು ನಂಬಿಕೆ. ಈ ಕ್ರಿಯಾ ಸಮಾಧಿಯು ಶಿವದೀಕ್ಷೆಯನ್ನ ಪಡೆದ ಎಲ್ಲ ಸನ್ಯಾಸಿಗಳಿಗೂ ಹಾಗೂ ಅಚರಶೀಲರಾಗಿ ಗೃಹಸ್ಥರಾಗಿರುವ ಸ್ತ್ರೀ ಪುರುಷರೆಲ್ಲರಿಗೂ ಅನ್ವಯಿಸುತ್ತೆ. ಕ್ರಿಯಾ ಸಮಾಧಿಗೂ ಮುನ್ನ ಸ್ಥಳ ಶುದ್ಧಿ, ಪಂಚ ಕಳಸ ಪೂಜೆ, ಅಷ್ಟ ದಿಕ್ಪಾಲಕರು ಹಾಗೂ ಸಪ್ತರ್ಷಿಗಳ ಪೂಜೆಗಳು ನೆರವೇರುತ್ತವೆ. ಬಳಿಕ ವಿಭೂತಿ ಗಟ್ಟಿ, ಉಪ್ಪು ಹಾಗೂ ಬಿಲ್ವ ಪತ್ರೆಯನ್ನ ಬಳಸಿ ಸಮಾಧಿಯನ್ನ ಮುಚ್ಚಲಾಗುತ್ತೆ.
ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಕ್ರಿಯಾ ಸಮಾಧಿ ಕೂಡ ವೀರಶೈವ ಸಂಪ್ರದಾಯದ ಪ್ರಕಾರ ಎಲ್ಲ ವಿಧಿವಿಧಾನಗಳ ಪ್ರಕಾರವೇ ನೆರವೇರಿದೆ.